ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೆ ಬಿ ಲೋಹೇಶ್. ಸೊ ಈಗ ಮತ್ತೊಂದು ಮಗದೊಂದು ಪಂದ್ಯ ಸೊ ಹೇಳ್ತಾ ಇದ್ದೆ. ಸೊ ಇವತ್ತಿನ ಅಂದರೆ ಈ ಟೂರ್ನಮೆಂಟ್ ಕಾಲ ಬರುವ ಕ್ಲಾಸ್ ಫಾರ್ ಸೀಸನ್ ಸಿಕ್ಸ್ನ ಸೊ ಕೊನೆಯ ಎಲಿಮಿನೇಟರ್ ಪಂದ್ಯ ಅಂದರೆ ಕೊನೆಯ ಸೊ ಕೊನೆಯ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಈಗ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ವಿರುದ್ಧವಾಗಿ ಎಜ್ಜಿ ಕನ್ನಡಿಗ. ಸೊ ಯಾರು ಗೆಲ್ತಾರೆ ನೋಡೋಣ. ಬೋತ್ ರೆಡಿನ ಕೇಳ್ಬಿಡ್ತೀನಿ ಗೈಸ್ ಇಲ್ಲಿ. ಸೊ ಎಜ್ಜಿ ಕನ್ನಡಿಗ ಒಬ್ಬರು ಬಂದಿಲ್ಲ. ಸೊ ನೋಡೋಣ ಯಾರು ವಿನರ್ ಆಗ್ತಾರೆ ಗೈಸ್ ಇಲ್ಲಿ. ವಾಂಟ್ ಅಡ್ ಫ್ಯೂರಿಯಸ್ ಕಿಡ್ಸ್ ಫ್ರಮ್ ಮೈಸೂರು. ಸೊ ಎ ಜಿ ಕನ್ನಡಿಗ ಫ್ರಮ್ ಮಂಗಳೂರು. ಯಾರು ಗೆಲ್ಬೋದು? ಸೊ ಎ ಜಿ ಕನ್ನಡಿಗ ಬೆಂಗಳೂರು ಇರಬೇಕು ಅಂದ್ಕೋತೀನಿ. ಸಾರಿ. ಸೊ ನೋಡೋಣ. ಸೊ ಬೋತ್ ರೆಡಿನ ಗೈಸ್ ಇಲ್ಲಿ. ನಾವು ರೆಡಿ ಅಂತ ಆಗ್ತಾರೆ, ಎಸ್ ಅಂತ ಆಗ್ತಾರೆ. ಸೊ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್ ಇಲ್ಲಿ, ಗೇಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಅಂತೇಳಿ. ಸೊ ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಕೊನೆಯ ರೌಂಡ್ ಇದಾದ ನಂತರ ಸೊ ಯಾವ ಯಾವ ತಂಡಗಳು ಯಾವ ಯಾವ ಗ್ರೂಪ್ನಲ್ಲಿದೆ ಅನ್ನೋದು ಕೂಡ ಎಂಡಿಂಗ್ನಲ್ಲಿ ತೋರಿಸ್ತೀನಿ ಗೈಸ್ ಇಲ್ಲಿ. ಸೊ ದಯವಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡಿ. ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಸೊ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಅದು ಯಾರು ಅನ್ನೋದು ಕೂಡ ನೆಕ್ಸ್ಟ್ ಇದಾದ ನಂತರ ನಿಮಗೆ ಕಳಿಸ್ತೀನಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಸೊ ಬಿಗ್ ಕ್ಲಾಶ್, ಸೊ ಬಿಗ್ ಟೀಮ್ ವರ್ಸಸ್ ಬಿಗ್ ಟೀಮ್. ಸೊ ಎಲ್ಲ ಅಳೆದು ತೂಗಿ ಸೊ ಜಾಲ್ಜಿ ಹಿಡಿದು ಸೊ ಕೊನೆಯ ನಾಲ್ಕು ತಂಡಗಳು ಯಾವ ಹೋಗ್ತವೆ ಫೈನಲ್ಸ್ಗೆ ಕಾದ್ ನೋಡೋಣ. ಸೊ ಫೈನಲ್ಸ್ಗೆ ಯಾವ ನಾಲ್ಕು ತಂಡಗಳು ಹೋಗ್ತವೆ ಅನ್ನೋದನ್ನ ಸೊ ಕಾದ್ ನೋಡೋಣ ಗೈಸ್ ಇಲ್ಲಿ. ಸೊ ಮತ್ತೊಂದು ಫ್ಯೂರಿಯಸ್ ಕಿಡ್ಸ್ ಒಂದೆಡೆ, ಸೊ ಫ್ಯೂರಿಯಸ್ ಕಿಡ್ಸ್ ಮತ್ತೊಂದು ಕಡೆ ಎಜ್ಜಿ ಕನ್ನಡ. ಈಗ ಸೊ ಎಜ್ಜಿ ಕನ್ನಡ ಈಗ ಕೂಡ ಸೊ ಮುನ್ನುಗ್ತಾ ಇದ್ರಲ್ಲಿ. ಸೊ ಶಿಂದೆ ಕೂಡ ಮತ್ತೊಂದು ಕಡೆ ಎಚ್ ಪಿ ಟಿ ಗೇಮಿಂಗ್ ಅವರು. ಓ ಎನಿಮಿ ಯಾರೋ ಪಕ್ಕದಲ್ಲೇ ಇದ್ದಾರೆ ಗೈಸ್ ಇಲ್ಲಿ, ಯಾರೋ ಬಂದಿದ್ದಾರೆ ಆಲ್ರೆಡಿ. ಫ್ಯೂರಿಯಸ್ ಕಿಡ್ಸ್ ಉಲಾಸ್ ಮತ್ತೊಂದು ಕಡೆ ಗ್ಯಾಂಗ್ಸ್ಟರ್. ಸೊ ಪ್ರಿನ್ಸ್ ಇದ್ದಾರೆ. ಓಪಿಯಡ್ ಓ ಮೈ ಗಾಡ್ ಓಡಾಡ್ ಗೈಸ್ ಇಲ್ಲಿ. ಓಪಿಯಡ್ ಶಾಟ್ ಆಜ್ ರಾಕಿ ಕಿಲ್ ಆಗ್ತಾ ಇದ್ರಲ್ಲಿ. ಸೊ ಆಜ್ ರಾಕಿ, ಸೊ ಆಜ್ ರಾಕಿ ನೋಡ್ಬೇಕೀಗ. ಎರಡು ಕಡೆನೂ ಗ್ಲೋವಲ್ ಹಾಕೊಂಡ್ಬಿಟ್ರು. ಒನ್ ಮೋರ್ ನಾಕ್. ಸೊ ಫ್ಯೂರಿಯಸ್ ಕಿಡ್ಸ್ ಇಬ್ರು ನಾಕ್ ಆಗಿದ್ರೆ ಗೈಸ್ ಇಲ್ಲಿ. ಸೊ ಯಾಕಂದ್ರೆ ಬೋಲ್ಟ್ ಬೋಲ್ಟಿನ ಒಬ್ಬರೆ ಉಳ್ಕೊಂಡಿದ್ದು ಒನ್ ವರ್ಸಸ್ ತ್ರೀ ಸಿಚುವೇಶನ್ ಈಗ. ಸೊ ಎಜಿ ನಿತಿನ್ ಒಬ್ಬರೆ ಉಳ್ಕೊಂಡಿದ್ದು ಒನ್ ವರ್ಸಸ್ ಟೂ, ಬಟ್ ರಿವೇವ್ ಆಗ್ತಾ ಇದೆ ಗೈಸ್ ಇಲ್ಲಿ, ರಿವೇವ್ ಆಗ್ತಾ ಇದೆ ಇಲ್ಲಿ. ಫಿನಿಶ್ ಆಗಿದೆ. ಸೊ ಫ್ಯೂರಿಯಸ್ ಕಿಡ್ಸ್ ಮೊದಲ ರೌಂಡ್ನಾಗ ಎತ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ. ಫ್ಯೂರಿಯಸ್ ಕಿಡ್ಸ್ ಈಗ ಮೊದಲ ರೌಂಡ್ನಾಗ ಎತ್ಕೊಳ್ತಾ ಇದ್ರೆ ಊಟ ಇನ್ನಿಲ್ಲ ಗೈಸ್. ಈ ಪಂದ್ಯ ಆದ ನಂತರ ಊಟ ಸತ್ತಾಕೊಂಡು ಸಿಸ್ಯ ಅಂತ ಆಗ್ತಾರೆ. ಯಾರು ಸತ್ರ ಗೊತ್ತಿಲ್ಲ ಗೈಸ್ ಇಲ್ಲಿ. ಯಾರಿಗೆ ಇಲ್ಲಿ ಸಪೋರ್ಟ್ ಮಾಡೋಕೆ ಬಂದಿರೋ ಖಂಡಿತ ಗೊತ್ತಾಗ್ತಿಲ್ಲ. ಸೊ ಫೈನಲಿ ಫ್ಯೂರಿಯಸ್ ಕಿಡ್ಸ್ ಮೊದಲ ರೌಂಡ್ನಾಗ ಎತ್ಕೊಂಡ್ರೆ ಎಜ್ಜಿ ಕನ್ನಡ. ಈಗ ಸೊ ನೋಡೋಣ ಇನ್ನೂ ಕೂಡ ಚಾನ್ಸ್ ಇದೆ ಗೈಸ್ ಇಲ್ಲಿ. ಒಪ್ಪಿ ಸೊ ಮೊದಲ ರೌಂಡ್ನಲ್ಲೇ ಒಪ್ಪಿಯಾಗಿ ಆಡ್ಕೊಂಡ್ರೆ ಎರಡು ತಂಡಗಳು ಕೂಡ. ಸೊ ಫ್ಯೂರಿಯಸ್ ಕಿಡ್ಸ್ ಇರ್ಬೋದು, ಸೊ ಮತ್ತೊಂದು ಕಡೆ ಎಜ್ಜಿ ಕನ್ನಡ. ಈಗ ಸೊ ಗೇಮ್ ಅಂತೂ ಗೈಸ್ ನಾಳೆ ಒಂದು ದಿವಸ ಇರೋದಿಲ್ಲ ಅಷ್ಟೇ. ಸೊ ನಾಡೋದ್ರಿಂದ ಖಂಡಿತ ಸೆಮಿ ಫೈನಲ್ ಸ್ಟಾರ್ಟ್ ಆಗುತ್ತೆ. ಎಜ್ಜಿ ಕನ್ನಡ ಈಗ ಫ್ರಮ್ ಫಾರ್ಮ್ಗೆ ಬರಬೇಕು ಅಂತ ಆಗ್ತಾರೆ ಖಂಡಿತ ಗೈಸ್ ಇಲ್ಲಿ. ಒಪ್ಪಿ ಎರಡು ತಂಡಗಳು ಕೂಡ ಸಮವಾಗಿ ಇದೆ ಇಲ್ಲಿ. ಸೊ ಬ್ರೋ ಎಂಜಿ ರಿಜಿಸ್ಟರ್ ಆಗಿಲ್ವಾ ಅನ್ನೋ ಗೈಸ್ ಖಂಡಿತ ಆಗಿಲ್ಲ, ರಿಜಿಸ್ಟರ್ ಆಗಿಲ್ಲ. 1-0 ಸೂಪರ್ ಅಂತ ಆಗ್ತಾರೆ ಸಚಿನ್ ಶಿಂದೆ ಅವರು. ಸೊ ನೋಡೋಣ ಕಾಣಿ ಸಿನ್ನಿ ಕೂಡ ಗೇಮ್ ಇದೆ. ಸೊ ಎಜ್ಜಿ ಕನ್ನಡಿಗ ಕಮ್ಬ್ಯಾಕ್ ಆಗಿ ಫಾರ್ಮ್ಗೆ ಬಂದರೆ ಖಂಡಿತ ಕಷ್ಟ ಇದೆ. ಎರಡು ತಂಡಗಳು ಕೂಡ ಒಪ್ಪಿಯಾಗಿ ಆಡ್ತಾ ಇದ್ರೆ ಇಲ್ಲಿ. ಅಣ್ಣ ಎಜ್ಜಿ ಕನ್ನಡಿಗ ಫಾರ್ಮ್ಗೆ ಬಂದರೆ ಮುಗೀತು ಅಂತ ಆಗ್ತಾ ಇದೆ. ಸೊ ನೋಡೋಣ ಗೈಸ್ ಖಂಡಿತ ಗೈಸ್ ಅದನ್ನು ಖಂಡಿತ ಕನ್ಫರ್ಮ್ ಆಗಿ ಮಾಡಿದರೆ ಎಜ್ಜಿ ಕನ್ನಡಿಗ. ನಾವು ನೋಡಿದ್ವಿ ಲಾಸ್ಟ್ ಮ್ಯಾಚ್ ಅಲ್ಟಿಮೇಟ್ ಗೈಸ್ ಇಲ್ಲಿ. ಸೊ ಅವರು ಕ್ವಾಲಿಫೈಡ್ ಆಗ್ತಾರೆ ಅನ್ನೋದು ಕಷ್ಟ ಇತ್ತು, ಡೌಟ್ ಇತ್ತು. ಅಂಥದ್ರಲ್ಲಿ ಒಪ್ಪಿ ಕಮ್ಬ್ಯಾಕ್ ಆಗಿ ಅದು ವಾಡ ಗೇಮ್ ಗೈಸ್ ಇಲ್ಲಿ. ಒನ್ ಸೈಡ್ ಮ್ಯಾಚ್ ಹೊಡೆದ್ರು ಗೈಸ್ ಇಲ್ಲಿ. ಒನ್ ಆಕ್ ಮೇ ಬಿ ಈಗ ಆನ್ ಫಾರ್ಮ್ ಅಂತ ಅನಿಸುತ್ತೆ. ಒನ್ ವಾಕ್ ಆಗಿದೆ. ಸೊ ಫ್ಯೂರಿಯಸ್ ಕಿಡ್ಸ್ ಸೊ ಎಫ್ ಕೆ ಝಡ್ ಬೋರ್ಡ್ ಕಿಲ್ ಆಗ್ತಾ ಇದ್ರೆ ಗೈಸ್ ಇಲ್ಲಿ. ತಿಂಡಿ ಇನ್ನೂ ಇಲ್ಲ. ಸೊ ವಾರ್ಡ್ ಗೇಮ್ ಗೈಸ್ ಇಲ್ಲಿ. ಸೊ ಮತ್ತೊಂದು ಕಡೆ ಉಲಾಸ್ ಗ್ಯಾಂಗ್ಸ್ಟರ್ ಮತ್ತು ಪ್ರಿನ್ಸ್ ಎಫ್ ಕೆ ಝಡ್ ಓಲ್ಡ್ ಟೀಮ್ ಅಂತ ಆಗ್ತಾ ಇದ್ದಾರೆ ಖಂಡಿತ ಗೈಸ್ ಇಲ್ಲಿ. ಬಟ್ ಎರಡು ತಂಡಗಳು ಕೂಡ ಈಕ್ವಲ್ ಆಗಿದೆ ಅನ್ಸುತ್ತೆ ಗೈಸ್ ಇಲ್ಲಿ. ಒಪ್ಪಿಯಾಗಿ ಆಡ್ತಾ ಇದ್ದಾರೆ. ಸೊ ಯಾರು ಗೆಲ್ತಾರೆ ನೋಡೋಣ. ವಾಟ್ಸಪ್ ಗ್ರೂಪ್ ಕಳಿಸು ಬ್ರೋ. ಯಾವುದು ಗೈಸ್ ರಾಕಿ ಬಾಯ್ ಅವರು ಯಾವುದು ಅಂತ ಹೇಳಿ, ಯಾವ ಲಿಂಕ್ ಬೇಕು ನಿಮಗೆ ವಾಟ್ಸಪ್ದು. ನಾಳೆ ಇರುತ್ತಾ ವಾರ್ನಿಂಗ್ ಮ್ಯಾಚ್? ಹಾಯ್ ಬ್ರೋ. ಗೈಸ್ ನಾಳೆ ಯಾವ ಮ್ಯಾಚ್ ಇರೋದಿಲ್ಲ. ಶಿವು ಸೈಲೆಂಟ್ ಶಿವ ಅವರೇ ದಯವಿಟ್ಟು ಸ್ಪ್ಯಾಮ್ ಮಾಡಬೇಡಿ. ನಿಮ್ಮ ಮೆಸೇಜ್ ಖಂಡಿತ ಅರ್ಥ ಆಗ್ತಿಲ್ಲ, ಸ್ಪ್ಯಾಮ್ ಮಾಡಿ ಖಂಡಿತ ಆಮೇಲೆ ಹೇಳಿದ್ದೀನಿ, ಸುಮ್ಮನೆ ಬ್ಲಾಕ್ ಮಾಡಬೇಕಾಗತ್ತೆ. ಸೊ ಫ್ಯೂರಿಯಸ್ ಕಿಡ್ಸಿನ ಇಬ್ಬರೆ ಉಳ್ಕೊಂಡಿದ್ದು ಅದರಲ್ಲೂ ಕೂಡ ಒಂದು ನಾಕ್ ಆಗಿದೆ. ಸೊ ಫ್ಯೂರಿಯಸ್ ಕಿಡ್ಸ್ ನೋಡೋಣ 3-2 ಸಿಚುಯೇಷನ್ ಇದೆ ಇಲ್ಲಿ. ಓಪಿ ಡ್ಯಾಮೇಜ್ ಕೊಟ್ಟರು ಬಟ್ ಓಪಿ ಕಮ್ ಬ್ಯಾಕ್ ಗೈಸ್. ಎಜಿ ಕನ್ನಡಿಗ, ಎಜಿ ಕನ್ನಡಿಗ ಫಾರ್ಮ್ಗೆ ಬರ್ತಾ ಇದ್ರಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ಒಂದು, ಎಜಿ ಕನ್ನಡಿಗ ಒಂದು, ಎರಡು ತಂಡಗಳು ಕೂಡ ಒಂದೊಂದು ರೌಂಡ್ನಾಗ ಎತ್ಕೊಳ್ತಾ ಇದ್ರೆ ಇಲ್ಲಿ. ಸೊ ಕಮ್ ಬ್ಯಾಕ್ ಮಾಡ್ತಾ ಇರ್ತಾರೆ ಗೈಸ್ ಇಲ್ಲಿ. ಎಫ್ ಕೆ ಝಡ್ ಬೋಲ್ಟ್, ಎಫ್ ಕೆ ಝಡ್ ಪ್ರಿನ್ಸ್ ಮತ್ತು ಗ್ಯಾಂಗ್ಸ್ಟರ್ ಆಗಿ ಉಲ್ಲಾಸ್ ಆದರೆ ಎಜಿ ಅಕ್ಷಯ್.
ಎಜಿ ರಾಕಿ, ಎಜಿ ನಿತಿನ್ ಮತ್ತು ಎಜಿ ಆರ್ ಸಿ ಬಿ. ಎಫ್ ಕೆ ಝಡ್ ಬೋಲ್ಟ್ ಮುನ್ನುಗ್ತಾ ಇದೆ. ಫ್ರೆಂಡ್ಸ್ ಇರ್ಬೋದು, ಗ್ಯಾಂಗ್ಸ್ಟರ್ ಉಲಾಸ್ ಬ್ರೋ, ಸೀಸನ್ ಸೆವೆನ್ ಟೂರ್ನಮೆಂಟ್ ರಿಜಿಸ್ಟರ್ ಹೇಗೆ ಮಾಡೋದು? ಹಾಗಾಯ್ತು, ಪೇಮೆಂಟ್ ಮಾಡಿ. ಸೊ ಎಂಟ್ರಿ ಫೀ ಪೇ ಮಾಡಿ. ಎಂಟ್ರಿ ಫೀ ಪೇ ಮಾಡಿದಾದ ನಂತರ ನನಗೆ ಅದು ಸ್ಕ್ರೀನ್ಶಾಟ್ನ ಕಳಿಸಿ, ಖಂಡಿತ ನಿಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಸೊ ಒನ್ ಈಕ್ವಲ್ ಸೂಪರ್ ಅಂತ ಆಗ್ತಾರೆ ಸಚಿನ್ ಶೇಂದೆ ಅವರು. ಒಪ್ಪಿಗಾಯ್ಸ್ ಎರಡು ತಂಡಗಳು ಕೂಡ ಸಕ್ಕದಾಗಿ ಆಡ್ತಾ ಇದ್ರೆ, ದಯವಿಟ್ಟು ಇನ್ಯಾರು ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಗಾಯ್ಸಲಿ. ಸೊ ಟಿ ಜಿ ಅಫಿಷಿಯಲ್ ಓ ಯಾವಾಗ ಗಾಯ್ಸ್? ಟಿ ಜಿ ಅಫಿಷಿಯಲ್ ಲಾಸ್ಟ್ ಆದ್ರೆ ಗಾಯ್ಸ್, ಲಾಸ್ಟ್ ಮ್ಯಾಚು. ಸೊ ಕಾಲಭೈರವ ವಿರುದ್ಧ ಇತ್ತು ಲಾಸ್ಟ್ ಮ್ಯಾಚು. ಸೊ ವಿನ್ ಲಾಸ್ಟ್ ಆಗಿದ್ದಾರೆ. ಸೊ ಟಿ ಜಿ ಅಫಿಷಿಯಲ್ ಟೂರ್ನಮೆಂಟಿಂದ ಆಚೆ ಹೋಗಿದ್ದಾರೆ ಗಾಯ್ಸ್. ಟಿ ಜಿ ಅಫಿಷಿಯಲ್ ಎರಡು ತಂಡಗಳು ಕೂಡ ಟೂರ್ನಮೆಂಟಿಂದ ಆಚೆ ಹೋಗಿದೆ. ಸೊ ಎ ಜಿ ಕನ್ನಡಿಗ, ಎ ಜಿ ಆರ್ ಸಿ ಬಿ ಅವ್ರದ್ದು ಏನಾಗ್ತಾ ಇದೆ? ನೆಟ್ವರ್ಕ್ ಹೋಗಿದೆ ಗಾಯ್ಸ್ ಇಲ್ಲಿ ಎ ಜಿ ಆರ್ ಸಿ ಬಿ ಅವ್ರದ್ದು. ಓ, ಈಗ ಮತ್ತೆ ಬಂದಿರಬೇಕು ನೆಟ್ವರ್ಕು. ಓಕೆ 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 ಓಕೆ, ಈಗ ಬರ್ತಾ ಇದೆ ಗಾಯ್ಸ್ ಇಲ್ಲಿ. ಎರಡು ಆಲ್ಮೋಸ್ಟ್ ಸ್ಟ್ರಾಂಗಸ್ಟ್ ಇದೆ, ಎರಡು ಆಲ್ಮೋಸ್ಟ್ ಸ್ಟ್ರಾಂಗ್ ಇದೆ ಅಂತ ಆಗ್ತಾರೆ, ಖಂಡಿತ ಗಾಯ್ಸ್ ಇಲ್ಲಿ. ಸೊ ಮತ್ತೆ ಫ್ಯೂರಿಯಸ್ ಕಿಡ್ಸ್ ಕಮ್ ಬ್ಯಾಕ್ ಆಗ್ತಾ ಇದಾರೆ ಈಗ. ಫ್ಯೂರಿಯಸ್ ಕಿಡ್ಸ್ ಒನ್ ನಾಕ್ ಆಗಿದೆ ಗಾಯ್ಸ್, ಈಗ ಒನ್ ನಾಕ್ ಆಗಿದೆ. ಸೊ ಫ್ಯೂರಿಯಸ್ ಕಿಡ್ಸ್ ಎ ಜಿ ಕನ್ನಡಿಗದಲ್ಲಿ. ಸೊ ರಿವೈವ್ ಆಗಿಲ್ಲ, ಟೂ ವರ್ಸಸ್ ಫೋರ್ ಸಿಚುಯೇಷನ್. ಇದ್ಯಾಕೋ 13ನೇ ರೌಂಡ್ಗೆ ಹೋಗೋ ಥರ ಕಾಣಿಸುತ್ತೆ ಗಾಯ್ಸ್. ಇದು ಎರಡು ತಂಡಗಳು ಕೂಡ ಈಕ್ವಲ್ ಆಗಿದ್ದಾರೆ. ಎ ಜಿ ಆರ್ ಸಿ ಬಿ ಒಬ್ಬರೇ ಉಳ್ಕೊಂಡಿದ್ದು, ಫಿನಿಶ್ ಆಗಿದೆ. ಫ್ಯೂರಿಯಸ್ ಕಿಡ್ಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಬ್ರೋ, ವಾರ್ನಿಂಗ್ ಮ್ಯಾಚ್ ಯಾವಾಗ ದಯವಿಟ್ಟು ಹೇಳ್ತೀನಿ ಗಾಯ್ಸ್, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಖಂಡಿತ ನಾಳೆ ಇರೋದಿಲ್ಲ, ನಾಡ್ದಂತೂ ಖಂಡಿತ ಇರುತ್ತೆ ಗಾಯ್ಸ್. ನಾಳೆ ಇರೋದಿಲ್ಲ, ನಾಡ್ದಂತೂ ಖಂಡಿತ ಇರುತ್ತೆ ಬ್ರೋ. ಎ ಜಿ ಕನ್ನಡಿಗ ಮಂಗಳೂರ, ಹೌದು ಗಾಯ್ಸ್, ಖಂಡಿತ ಎ ಜಿ ಕನ್ನಡಿಗ. ಅದು ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆ, ಎ ಜಿ ಕನ್ನಡಿಗ ಮಂಗಳೂರು ಅಥವಾ ಬೆಂಗಳೂರು ಅಂತೇಳಿ. ಮಂಗಳೂರು ಅಂತ ಅನ್ಕೋತೀನಿ ಗಾಯ್ಸ್ ಇಲ್ಲಿ, 90% ಮಂಗಳೂರು. ಸೊ ಫ್ಯೂರಿಯಸ್ ಕಿಡ್ಸ್ ಮೈಸೂರು, ಮೈಸೂರು ವರ್ಸಸ್ ಬೆಂಗಳೂರು ಪಂದ್ಯ ನಡೀತಾ ಇದೆ ಇಲ್ಲಿ. ಸೊ ನೋಡೋಣ ಯಾರು ವಿನ್ನರ್ ಆಗ್ತಾರೆ. ಬ್ರೋ, ರ್ಯಾಂಕ್ ಪುಷ್ ಮಾಡೋಕ್ಕೆ ಎಷ್ಟೊತ್ತಿಗೆ ಬರ್ತೀರಾ? ಹಾಗಾಗಿ ಸೀಗ ಬರಲ್ಲ, ಇನ್ಸೇನ್ ಆಮೇಲೆ ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮತ್ತೆ ಏನೋ ಸ್ವಲ್ಪ ಲೇಟ್ ಆಗುತ್ತೆ, ಊಟ ಗಿಟ ಎಲ್ಲ ಮಾಡಿಕೊಂಡು. ಅಣ್ಣ, ವಾರ್ನಿಂಗ್ಗೆ ಫ್ಯಾನ್ಸ್ ಜಾಸ್ತಿ ಅನಿಸುತ್ತೆ, ಎಲ್ಲ ಮ್ಯಾಚಲ್ಲೂ ವಾರ್ನಿಂಗ್ ಮ್ಯಾಚ್ ಯಾವಾಗ ಅಂತ ಕೇಳ್ತಾರೆ. ಖಂಡಿತ ಗಾಯ್ಸ್, ಯಾಕಂದರೆ ಯುನಿಕ್ ಒನ್ ಶಾಟ್ ವಿರುದ್ಧ ಒಪ್ಪಿಯಾಗಿ ಆಡಿದ್ರು, ಒಪ್ಪಿ ಗೇಮ್ ಪ್ಲೇ ತೋರಿಸಿದ್ರು. ಸೊ ನೋಡೋಣ, ಸೀಸನ್ ಸೆಮಿಫೈನಲ್ಗೆ ಕೂಡ ಬಂದಿದ್ರೆ ಈ ಸಿಕ್ಸ್ನ ಸೀಸನ್ನಲ್ಲಿ, ಸೀಸನ್ ಸಿಕ್ಸಲ್ಲಿ ಸೆಮಿಫೈನಲ್ ತಲುಪೋದೇ ಕಷ್ಟ ಗಾಯ್ಸ್. ಅಂತಂಥ ಟೀಮ್ ಮಧ್ಯೆ ಸೆಮಿಫೈನಲ್ ತಲುಪೋದು ಅಂದರೆ ಅಷ್ಟು ಸುಲಭ ಅಲ್ಲ. ಒಬ್ರಿಗಿನ ಒಬ್ರು ಗಾಯ್ಸ್ ಇಲ್ಲಿ, ಒಬ್ರಿಗಿನ ಒಬ್ರು ಟೀಮ್ ಇದೆ, ನೀವು ನೋಡ್ತಾ ಇರ್ಬೋದು, ನೀವು ಕೂಡ ನೋಡಿರ್ತೀರ ಎಷ್ಟೋ ಮ್ಯಾಚ್ಗಳನ್ನ. ಸೊ ಸೀಸನ್ ಸಿಕ್ಸ್ ಸೆಮಿಫೈನಲ್ ಅಂದರೆ ನೀವು ಫೈನಲ್ ಒಂದು ಟೂರ್ನಮೆಂಟ್ ವಿನ್ ಆದಂಗೆ ಗಾಯ್ಸ್ ಇಲ್ಲಿ, ಬೇರೆ ಟೂರ್ನಮೆಂಟ್ ವಿನ್ ಆಗಿದ್ರ ಅಂತ ಲೆಕ್ಕ. ಆ ಲೆವೆಲ್ಗಿದೆ ಸೆಮಿಫೈನಲ್ಗೆ ಬರೋ ಅಷ್ಟು ಕಷ್ಟ ಇದೆ. ಸೊ ಈಗ ಎ ಜಿ ಕನ್ನಡಿಗ 3-2 ಆಗ್ತಾ ಇದೆ ಈಗ. ಸೊ ಮತ್ತೊಬ್ರು ರಿವೈವ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ, ಮತ್ತೊಬ್ರು ರಿವೈವ್ ಆಗಿದ್ದಾರೆ. ಸೊ ಎ ಜಿ ಕನ್ನಡಿಗ ಅಂಡ್ ಟ್ರಬಲ್ ಗಾಯ್ಸ್ ಇಲ್ಲಿ, ಎ ಜಿ ಕನ್ನಡಿಗ ಟ್ರಬಲ್ ಮಾಡ್ತಾ ಇದಾರೆ ಬ್ರೋ. ಈ ಸೀಸನ್ ನಿಮ್ಮ ಪ್ರಕಾರ ಈ ಓ ಪಿ ಮ್ಯಾಚ್ ಯಾವುದು ಗಾಯ್ಸ್? ಓ ಪಿ ಮ್ಯಾಚ್ ಅಂತ ಅಂದರೆ ಮೇ ಬಿ ಮ್ಯಾಟ್ ಸ್ಕ್ವಾಡ್ದು ಗಾಯ್ಸ್ ಇಲ್ಲಿ, ಮ್ಯಾಟ್ ಸ್ಕ್ವಾಡ್ ಮತ್ತು ಯುನಿಕ್ ಒನ್ ಶಾಟು ಅದು ಬಿಟ್ಟರೆ. ಸೊ ಟಿ ಜಿ ಅಫಿಷಿಯಲ್ದು ಗಾಯ್ಸ್ ಇಲ್ಲಿ, ಸೊ ಟಿ ಜಿ ಅಫಿಷಿಯಲ್ ಓ ಪಿ ಗೇಮ್ ಪ್ಲೇ ಗಾಯ್ಸ್, ಅದು ಮಾತ್ರ ಒಡ ಗೇಮ್ ಗಾಯ್ಸ್ ಇಲ್ಲಿ, ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಎರಡು ತಂಡಗಳು ಕೂಡ. ಸೊ ಟಿ ಜಿ ಅಫಿಷಿಯಲ್ ಸೊ ಲಾಸ್ಟ್ ಆದ್ರಲ್ಲ ಗಾಯ್ಸ್ ಆ ಮ್ಯಾಚು, ಮೇ ಬಿ ಅದ್ರ ಅಪೋನೆಂಟ್ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ, ಮೇ ಬಿ ಕೆ ಜಿ ಎಫ್ ಅನ್ಕೋತೀನಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿತ್ತು ಗಾಯ್ಸ್ ಅಲ್ಲಿ. ಸೊ 97 ಲೈವ್ ಯೂಸ್ ಇದ್ರು ಆ ಮ್ಯಾಚಿಗೆ. ಸೊ ಎಫ್ ಕೆ ಝಡ್ ಖಂಡಿತ ಒಪ್ಪಿ ಕಮ್ ಬ್ಯಾಕ್ ಆಗಿದ್ದಾರೆ. ಸೊ ಎ ಜಿ ಕನ್ನಡಿಗ ಇನ್ನೂ ಸ್ಟಿಲ್ ಅಲೈವ್ ಆಗಿದ್ದಾರೆ ಗಾಯ್ಸ್, ಅವ್ರು ಯಾವ ಟೈಮಲ್ಲೂ ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ಬೋದು. ಸೊ ಕೆ ಜಿ ಎಫ್ ಮಂಡ್ಯ ಮತ್ತು ಟಿ ಜಿ ಅಫಿಷಿಯಲ್ ಓ ತಂಡ, ಟಿ ಜಿ ಅಫಿಷಿಯಲ್ದು ಒಪ್ಪಿ ಮ್ಯಾಚ್ ಇತ್ತು. ಸೊ ಫೈನಲಿ ಕೆ ಜಿ ಎಫ್ ಆ ಪಂದ್ಯವನ್ನು ಗೆದ್ಕೊಂಡ್ರು, ಟಿ ಜಿ ಅಫಿಷಿಯಲ್ ಕೆ ಜಿ ಎಫ್ ಖಂಡಿತ ಗಾಯ್ಸ್ ಇಲ್ಲಿ. ಒಪ್ಪಿ ಗೇಮ್ ಪ್ಲೇ ಅದು ಒಪ್ಪಿ, ಯಾಕಂದರೆ ತುಂಬ ಕ್ಲೋಸ್ ಮ್ಯಾಚ್ ಗಾಯ್ಸ್ ಇಲ್ಲಿ, 1-1 ಕೊನೆಗೆ ಉಳ್ಕೊಂಡಿದ್ದು. ಅದು ಬಿಟ್ಟರೆ ಕಾಲಭೈರವದು ಕೂಡ ಅದೇ ರೀತಿ ಮ್ಯಾಚ್ ಆಗಿತ್ತು. ಸೊ ಕಾಲಭೈರವ 1-1 ಮತ್ತೊಂದು ಮೇ ಬಿ ಯಾವುದು ಮರ್ತೋಗ್ಬಿಡ್ತು ಗಾಯ್ಸ್ ಇಲ್ಲಿ, ಯಾವುದೋ ಒಂದು ಟೀಮ್ದು ಅದೇ ರೀತಿ ಆಗಿತ್ತು. ಸೊ ನೋ ಚಿಂಟೋ ಮಿಂಟೋ ಕೂಡ ಬರ್ತಾ ಇದ್ರೆ ಎಫ್ ಕೆ ಝಡ್ ಒಪ್ಪಿಂತ. ಓ ಎಫ್ ಕೆ ಝಡ್ 1-0. ಸೊ ಎ ಜಿ ಕನ್ನಡಿಗ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಗಾಯ್ಸ್, ಈಗ ಎ ಜಿ ಕನ್ನಡಿಗ ಕಮ್ ಬ್ಯಾಕ್ ಮಾಡ್ತಾರೆ. ಈ ಸಲ ಕಪ್ ನಮ್ದೇ ಅಂತ ಆಗ್ತಾ ಇದ್ರೆ ಕೆ ಜಿ ಎಫ್ ಮಂಡ್ಯ. ಸೊ ನೋಡೋಣ ಗಾಯ್ಸ್ ಇಲ್ಲಿ. ಸೊ ಕೆ ಜಿ ಎಫ್ ಮಂಡ್ಯ ಖಂಡಿತ ಒಳ್ಳೆ ಟೀಮು ಒಪ್ಪಿಯಾಗಿ ಆಡ್ತಾ ಇದ್ದಾರೆ. ಸೊ ಮ್ಯಾಟ್ ಸ್ಕ್ವಾಡ್ ಕೂಡ ಈಗ ತಕ್ಕ ಮಟ್ಟಿಗೆ ಹೆಸರು ಮಾಡ್ತಾ ಇದ್ರೆ ಗಾಯ್ಸ್ ಇಲ್ಲಿ, ಒನ್ ಆಫ್ ದ ಬೆಸ್ಟ್ ಟೀಮ್. ಓ 1-0, 1 more knock. ಸೊ ಎ ಜಿ ಕನ್ನಡಿಗ ಕೂಡ ಒಬ್ಬರು, ಓ ಮತ್ತೊಂದು 1-0 ಗಾಯ್ಸ್ ಇಲ್ಲಿ. ಸೊ 2-3 ಸಿಚುಯೇಷನ್ ಈಗ, ನಿತಿನ್ ಇಲ್ಲೇ ಇದ್ದಾರೆ ಇನ್ನು ಕೂಡ. ಸೊ ನಿತಿನ್ ಕೂಡ ನಾಕ್ ಆದ್ರು, 2-2 ಸಿಚುಯೇಷನ್ ಈಗ, 2-2 ಗ್ಲೋವಲ್ ಹಾಕಿದ್ರೆ ಮುಗೀತು ಗಾಯ್ಸ್ ಇಲ್ಲಿ. ಗ್ಲೋವಲ್ ಹಾಕಿದ್ರೆ ಬ್ಲಾಕ್ ಮಾಡ್ಬೋದಿತ್ತು, ತಪ್ಪು ಮಾಡಿಕೊಂಡ್ರು. ಗ್ಲೋವಲ್ ಹಾಕಿ ಬ್ಲಾಕ್ ಮಾಡಿದ್ರೆ ಫಿನಿಶ್ ಆಗಿತ್ತು, ಒಳಗಡೆ ಬರೋಕ್ಕಾಗ್ತಿರ್ಲಿಲ್ಲ.
सो नोड़ गेम कंटिन्यू आगता है टू वर्सस् टू के बंद ओडा गेम गायस ओडा गेम मर्डर स्क्वाड मैच आवागब्रो गायस नाड़ोद्रेलती गायसली अण्णा एजी मत एफ के जड मैच अरे एरू ईक्वल टीम्स अंत आते खंड गायसली एर टीम कूड़ा ईक्वल आगे वन वाक आगे सो फ्यूरियस किड्स इनबरे उकली सो इन वन वर्सस् टू उलास ऐनमार कद नोड़ येस क्रेजी बॉट इस प्रो अंत आगता है क्रेजी बॉट पीसी पक्का टक्का अंत आगता है सग नोड़ गायस पीसी प्लेस अलो इत बट नोड़ गायस इन ओ फिनिश आगे एजी कनाडीग एजी कनाडीग एरने रौंड काम बैक सो फ्यूरियस किड्स मोर एजी कनाडीग एर सो ओपी द शॉट ओपी गेम प्ले गायस खंडित ओपी आड़ता है एरू तंड सो नोड़ता इबूल एजि कन्डिगो एफ के जड इब एरू तंड ओपी गेम प्ले तोर्ता सो नेक्स्ट नोड़ गायस सेमी फाइनल दिन कमे यी अरे सो वन आफ द मोस्ट एंटरटेनमेंट चानल आगते खंडित ईद दिन गायस सो सेमी फाइनल सो सेमी फाइनल सो नाड़ स्टार्ट आगते सो ना दिन मात्र रेस्ट बिट्रे नाड़ कंटिन्ू फाइव डेस् ओ आलरेडी डैमेज एफ के जड बोल्टी सो यार डैमेज को नोड़े सो एजी राखियवर गायसली एजी राखी ओपी डैमेज को बट बोल्टर मत बैक नोड़ वन शॉट बोल्टर कूड़ा डैमेज को डबल एम टेन आड़ता है डबल एम टेन आड़ता है वन आक उल्लास क्लियर आगता है गायसली उल्लास क्लियर आगता है सो ओ बोल्ट कूड़ा किल इना टू वर्सस् फोर यूनिक वन शॉट अंत आता है ब्रो के बी विन आयतु ब्रो के बी विन आयतु लाइक आर सी बी अंत आगता है खंडित गायसली सो फाइनली सो एजे कनाडीग मूरने रौंड गेद्कोल्ता गायसली ब्रो वन शॉट के ईजी टीम सेमी अंत आगता है गाइस एल्ला टीमगू गाइस निम्गे इन्नू कूड रूल्स गोत्तागिल्ल अन्कोतीनि एल्ला कूड हेळ्तीनि दैवैट ई टूर्नमेंट सारी मैच आद नंतर एल्ला कूड डीटेल्स ना तोर्स्तीनि याव रीति इरुत्ते अंत हेळि सो निम्गे इन्नू कूड गोत्तिल्ल सो सेमी फाइनल नल्लि ग्रूप मैचस् गाइस इरोदु एलिमिनेटर् मैच अल्ल ग्रूप मैचस् इरोदु दैवैट वेट माडि सो अष्टु ईजी आगि सो काल बैरव क्लास क्वार सीजन 6 किरीट सिगल्ल गाइस इल्लि सो चांपियन पट्ट अष्टु ईजी आगि सिगल्ल नीवु इन्नू कूड तुंबा श्रम वहिसबेकु इल्लि ಕೇವಲ ಒಂದು ಮ್ಯಾಚ್ ಗೆದ್ದ ತಕ್ಷಣ ಫೈನಲ್ಗೆ ಹೋಗೋದಕ್ಕಾಗಲ್ಲ ಇಲ್ಲಿ ತುಂಬ ಕಷ್ಟ ಇದೆ ಖಂಡಿತ ತುಂಬ ಕಷ್ಟ ಇದೆ ಸೊ ಸೆಮಿ ಫೈನಲ್ ನೀವು ತಲುಪಬೇಕು ಅಂದರೆ ತುಂಬ ಕಷ್ಟ ಇದೆ ಗೈಸ್ ಇಲ್ಲಿ ಸೊ ಅದು ಯಾವುದು ಅಂತ ಕೂಡ ಎಲ್ಲ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ಒಪ್ಪಿಯಾಗಿ ಆಡ್ತಾ ಇದ್ದಾರೆ ಮತ್ತೊಂದು ಚಾನ್ಸ್ ಜಸ್ಟ್ ಮಿಸ್ ಆಯಿತು ಬಿಗ್ ಫ್ಯಾನ್ ಆಫ್ ಎಜಿ ಕನ್ನಡಿಗ ಅಂತ ಆಗ್ತಾ ಇದ್ದಾರೆ ಗೈಸ್ ಇಲ್ಲಿ ಒಂದು ಗ್ರೂಪಲ್ಲಿ ಎಷ್ಟು ಟೀಮ್ಸ್ ಐದು ಟೀಮ್ ಇರುತ್ತೆ ಗೈಸ್ ಇಲ್ಲಿ ಒಂದು ಗ್ರೂಪಲ್ಲಿ ಒಂದು ಗ್ರೂಪಲ್ಲಿ ಐದು ಟೀಮ್ ಇರುತ್ತೆ ಸೊ ಟೋಟಲ್ ಎರಡು ಗ್ರೂಪ್ ಇರುತ್ತೆ ಮೆನಿ ಟೀಮ್ಸ್ ಸ್ಟ್ರಾಂಗ್ ಅಂತ ಆಗ್ತಾರೆ ಮೆನಿ ಟೀಮ್ಸ್ ಎಲ್ಲ ಗೈಸ್ ಆಲ್ ಟೀಮ್ಸ್ ಸ್ಟ್ರಾಂಗೇ ಇಲ್ಲಿ ಯಾಕಂದರೆ ಉಳಿದಂಥ 10 ತಂಡಗಳು ಸೆಮಿಫೈನಲ್ಗೆ ಏನು ಬಂದಿದ್ದಾರೆ ಅಷ್ಟು ತಂಡಗಳು ಕೂಡ ಫುಲ್ ಸ್ಟ್ರಾಂಗೇ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಕ್ವಾರ್ಟರ್ ಫೈನಲ್ನಲ್ಲಿ ಯಾವ ರೀತಿ ಇದೆ ಅಂತೇಳಿ ಹಾಗಾದರೆ ಪರ್ ಟೀಮ್ 4 ಮ್ಯಾಚ್ ಖಂಡಿತ ಗೈಸ್ ಇಲ್ಲಿ ಸೊ ನಿಮಗೆ ರಸದ ಔತಣ ಅಂತಲೇ ಹೇಳ್ಬೋದು ಯಾಕಂದರೆ ಒಪ್ಪಿ ಗೇಮ್ ಪ್ಲೇ ಇರೋ ಟೂರ್ನಮೆಂಟ್ಗಳು ಒಪ್ಪಿ ಎಂಟರ್ಟೈನ್ಮೆಂಟ್ ಅಂತ ಖಂಡಿತ ಕೊಡ್ತೀವಿ ವೆಯ್ಟ್ ಮಾಡಿ ಗೈಸ್ ಅಷ್ಟೇ ನೀವು ವೆಯ್ಟ್ ಮಾಡಬೇಕಷ್ಟೇ ಸೊ ಎಜಿ ಕನ್ನಡಿಗ ಒಪ್ಪಿ ಒನ್ ನಾಕ್ ಮಾಡಿದ ಒಂದು ಕಿಲ್ ಮಾಡಿದ್ರಲ್ಲಿ ಬೋ ನಿಮ್ಮ ಫೇವ್ರೇಟ್ ಸ್ಕ್ವಾಡ್ ಯಾವುದು ಅಂತ ಆಗ್ತಾ ಇದ್ರೆ ಗಾಯ್ಸ್ ಈಗ ಸದ್ಯಕ್ಕೆ ಯಾವುದು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕೂಡ ಒಪ್ಪಿಯಾಗಿ ಆಡ್ತಾ ಇದ್ರೆ ನನ್ನ ಪ್ರಕಾರ ಈಗ ಮ್ಯಾಡ್ ಒನ್ ಆಫ್ ದ ಬೆಸ್ಟ್ ಗಿಲ್ಡ್ ಆಗ್ತಾ ಇದೆ ಇಲ್ಲಿ ಮ್ಯಾಡ್ ಸ್ಕ್ವಾಡ್ ಮತ್ತು ಮತ್ತೊಂದು ಕಡೆ ನೋಡೋದಾದರೆ ಯುನಿಕ್ ಒನ್ ಶಾಟ್ ಸೊ ಬ್ರೇವ್ ಹಾರ್ಟ್ ಕೂಡ ಒಪ್ಪಿಯಾಗಿ ಆಡಿದ್ರು ಗಾಯ್ಸ್ ಇಲ್ಲಿ ಹಲೋ ಅಣ್ಣ ನಿಮ್ಮ ವಾಯ್ಸ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇಲ್ಲಿ ಸೊ ನೋಣ ಒಪ್ಪಿಂದ ಚಾಟ್ ಯಾರು ವಿನ್ ಆಗ್ಬೋದು ನೆಕ್ಸ್ಟ್ ರೌಂಡ್ಗೆ ಎಫ್ ಕೆ ಜಡ್ ಇನ ಫಿನಿಶ್ ಆಗಿದ್ದಾರೆ ಒಬ್ಬರೇ ಫಿನಿಶ್ ಆಗ್ತಾ ಇದ್ರಲ್ಲಿ ಸೊ ಎಜಿ ಕನ್ನಡಿಗ ನಾಲ್ಕನೇ ರೌಂಡ್ನಾಗ ಎತ್ಕೊಳ್ತಾ ಇದ್ರೆ ಗೈಸ್ ರೀ ಟೂ ಗ್ರೂಪ್ನ ಟೇಬಲ್ ಟಾಪರ್ ಫೈನಲ್ಸ್ ಹೌದು ಗೈಸ್ ಖಂಡಿತ ಸೊ ಟೇಬಲ್ ಟಾಪ್ ಟೂ ಟೀಮ್ಸ್ ಯಾರಿರ್ತಾರೆ ಅವರು ಸೆಮಿ ಫೈನಲ್ಸ್ಗೆ ಎಂಟ್ರಿ ಆಗ್ತಾರೆ ಸೊ ಐ ಪಿ ಎಲ್ ಟೈಪಲ್ಲಿ ಮ್ಯಾಚ್ ನಡೆಯುತ್ತೆ ಇಲ್ಲಿ ಸೊ ಅದು ಕೂಡ ಹೇಳ್ಬಿಡ್ತೀನಿ ಕೇಳಿ ಗೈಸ್ ರೀ ಸೊ ನೆಕ್ಸ್ಟ್ ಮ್ಯಾಚ್ ಹೇಗಿರುತ್ತೆ ಅಂದರೆ ಎಲಿಮಿನೇಟರ್ ರೌಂಡ್ ಇರುತ್ತೆ ಮತ್ತೆ ಗ್ರೂಪ್ ಸ್ಟೇಜ್ ಆದಮೇಲೆ ಅದು ಹೇಗೆ ಅಂದರೆ ಗ್ರೂಪ್ ಎನ ಟಾಪ್ ಒನ್ ಮತ್ತು ಗ್ರೂಪ್ ಬಿನ ಟಾಪ್ ಒನ್ ಮ್ಯಾಚ್ ಇರುತ್ತೆ ಅದು ಕೂಡ ಎಲ್ಲ ಕೂಡ ಹೇಳ್ತೀನಿ ಗೈಸ್ ಅದು ಹೇಗೆ ಅಂತ ಹೇಳಿ ಅಣ್ಣ ನೀವು ಇನ್ಸ್ಟಾ ಯೂಸ್ ಮಾಡ್ತಿದ್ದೀರಾ ಖಂಡಿತ ಗೈಸ್ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಕೆ ಬಿ ಚಾನಲ್ದು ಕೂಡ ಇನ್ಸ್ಟಾ ಇದೆ ಸೊ ನಮ್ಮ ಕಮ್ಯುನಿಟಿ ಪೋಸ್ಟ್ ಇದೆಯಾ ಗೈಸ್ ಅಲ್ಲಿ ಅದರಲ್ಲಿ ಇದೆ ಸೊ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿ ಸೊ ಡೀಟೇಲ್ಸಲ್ಲಿ ಚೆಕ್ ಮಾಡಿ ಸೊ ಎಲ್ಲರೂ ಕೂಡ ಫಾಲೋ ಮಾಡಿ ಸೊ ಇನ್ಸ್ಟಾ ಕೂಡ ಇದೆ ಸೊ ಕಾಲ ಭೈರವ ಇನ್ಸ್ಟಾಗ್ರಾಮ್ ಕೂಡ ಇದೆ ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಿ ಗೈಸ್ ಇಲ್ಲಿ ಸೊ ಎಫ್ ಕೆ ಝಡ್ ಸೊ ತಕ್ಕ ಮಟ್ಟಿಗೆ ಈಗ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಟೂ ವರ್ಸಸ್ ಟೂ ಡಿವೈಡ್ ಆಗಿದೆ ಇದು ನಾಗರ ಹಾವು ತಂಡ ಮಾಡುವಂಥ
ಪ್ಲಾನ್ ಈಗ ಫ್ಯೂರಿಯಸ್ ಸ್ಕೇಟ್ಸ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಎಫ್ ಕೆ ಝಡ್ ಬೋಟ್ ಮತ್ತೆ ಪ್ರಿನ್ಸ್ ಒಂದ್ ಕಡೆ ಇದಾರೆ, ಸೊ ಮತ್ತೊಂದ್ ಕಡೆ ಗ್ಯಾಂಗ್ಸ್ಟರ್ ಮತ್ತೆ ಉಲ್ಲಾಸ್ ಒಂದ್ ಕಡೆ ಇದಾರೆ. ಖಂಡಿತ ಮಾಡ್ಬೋದು ಗೈಸ್, ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಸ್ ಜಿ ಕನ್ನಡಿಗ ನೋಡೋಣ ಈಗ. ಸೊ ಒನ್ ನಾಕ್ ಆಗೋ ಚಾನ್ಸಸ್, ನಾಕ್ ಆಗಿದ್ದಾರೆ. ಸೊ ಫ್ಯೂರಿಯಸ್ ಸ್ಕೇಟ್ಸ್ ಮೊದಲ ಕಿಲ್ ಮಾಡ್ತಾ ಇದಾರೆ ಗೈಸ್ ಇಲ್ಲಿ. ಸೊ ಓಪಿ ಗೇಮ್ ಪ್ಲೇ ಇಲ್ಲಿ. ಸೊ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಫ್ಯೂರಿಯಸ್ ಸ್ಕೇಟ್ಸ್. ಸೊ ಫ್ಯೂರಿಯಸ್ ಸ್ಕೇಟ್ಸ್ ಓಪಿ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಇಲ್ಲಿ ಡ್ಯಾಮೇಜ್ ಆಯ್ತಾ ನೋಡ್ಬೇಕೀಗ. ಸೊ ಅಕ್ಷಯ್ ಕೂಡ ಡ್ಯಾಮೇಜ್ ಆಗಿದ್ದಾರೆ ಗೈಸ್ ಇಲ್ಲಿ. ರಶ್ ಮಾಡಿದ್ರೆ ಖಂಡಿತ ಕಿಲ್ ಮಾಡ್ಬೋದು ಇಲ್ಲಿ. ಸೊ ಖಂಡಿತ ಒನ್ ಮೋರ್ ನಾಕ್. ನಿತಿನ್ ಮತ್ತೆ ಆರ್ ಸಿ ಬಿ, ನಿತಿನ್ ಕೂಡ ನಾಕ್ ಆಗಿದ್ದಾರೆ. ಇನ್ನು ಒನ್ ಶಾಟ್ ಅಲ್ಲಿ ಇದಾರೆ ನಿತಿನ್ ಅವರು, ಬಟ್ ಅವರು ಕೂಡ ನಾಕ್ ಮಾಡಿದ್ರೆ ಗೈಸ್. ಈಗ ಟೂ ವರ್ಸಸ್ ಟೂ ಸಿಚುಯೇಷನ್. ಈಗ ಟೂ ವರ್ಸಸ್ ಟೂ ಫ್ಯೂರಿಯಸ್ ಸ್ಕೇಟ್ಸ್ ಅಲ್ಲಿ ಮತ್ತೊಂದು ನಾಕ್. ಸೊ ಪ್ರಿನ್ಸ್ ಕೂಡ ನಾಕ್ ಆಗಿದ್ದಾರೆ, ಕ್ಲಿಯರ್ ಆಗ್ತಾರೆ ಅನ್ಕೋತೀನಿ. ಸೊ ಯಾರಿದು ಎ ಜಿ ನಿತಿನ್ ಮತ್ತೊಂದು ಕಡೆ ನೋಡ್ಬೇಕೀಗ. ಒನ್ ವರ್ಸಸ್ ಟು ಓಡಕ್ ಕಮ್ ಬ್ಯಾಕ್ ಗೈಸ್ ಇಲ್ಲಿ. ಒನ್ ವರ್ಸಸ್ ಒನ್ ಈಗ ರಿವೈವ್ ಆಗ್ತಾ ಇದೆ ಇಲ್ಲಿ. ಒನ್ ವರ್ಸಸ್ ಒನ್, ಬಟ್ ತಪ್ಪು ಕೆಲಸ ಮಾಡಿದ್ದು ಎ ಜಿ ಆರ್ ಸಿ ಬಿ ಗೈಸ್ ಇಲ್ಲಿ. ಎ ಜಿ ಆರ್ ಸಿ ಬಿ ತಪ್ಪು ಕೆಲಸ ಮಾಡಿದ್ರು ಖಂಡಿತ. ಸೊ ಮೂರು ಜನ ರಿವೈವ್ ಆಗೋದ್ರು ಗೈಸ್ ಅವರು, ಮೂರು ಜನ ರಿವೈವ್ ಆಗೋದ್ರು. ಫಿನಿಶ್ ಆಗಿದೆ. ಸೊ ಫ್ಯೂರಿಯಸ್ ಸ್ಕೇಟ್ಸ್ ನಾಲ್ಕನೇ ರೌಂಡ್ನ ಗೆದ್ಕೊಳ್ತಾ ಇದೆ ಗೈಸ್ ಇಲ್ಲಿ. ಮರ್ಡರ್ ಇದ್ರೆ ಯಾರು ಬ್ರೋ, ಮರ್ಡರ್ ಇದ್ರೆ ಯಾರು ಬ್ರೋ ಅಂತ ಆಗ್ತಾರೆ ಖಂಡಿತ ಗೈಸ್. ಸಾರಿ, ಅದೊಂದು ಟೀಮ್ನ ಮರ್ತುಬಿಟ್ಟೆ. ಸೊ ಮರ್ಡರ್ ಸ್ಕ್ವಾಡ್ ಕೂಡ ಒಪ್ಪಿ ಗೇಮ್ ಪ್ಲೇ ತೋರಿಸ್ತಾ ಇದ್ರೆ ಗೈಸ್ ಇಲ್ಲಿ, ಅದೊಂದು ಟೀಮ್ ಮರ್ತುಬಿಟ್ಟೆ. ಸೊ ಸೆಮಿಫೈನಲ್ ಸಾರಿ ಗ್ರೂಪ್ ಹಂತದಲ್ಲಿ ಗ್ರೂಪ್ ಟಾಪರ್ ಅವರು. ಗ್ರೂಪ್ ಟಾಪರ್ ಅಂತಂದರೆ ಹಾಳು ಎಲ್ಲ ಟೀಮ್ಗೂ ಹೋಲಿಸ್ಕೊಂಡ್ರೆ. ಸೊ ಆ ಮೋಸ್ಟ್ ಪಾಯಿಂಟಲ್ಲಿ ಅವರೇ ಹೈಯೆಸ್ಟ್ ಇದ್ದಿದ್ದು. ಸೊ ಮತ್ತೊಂದು ಮರ್ಡರ್ ಸ್ಕ್ವಾಡ್ ಕೂಡ ಇದೆ. ಸೊ ನೋಡೋಣ ಯಾವ್ಯಾವ ಟೀಮು ಯಾವ್ಯಾವ ಗಿಲ್ಡಲ್ಲಿದೆ, ಯಾವ್ಯಾವ ಗ್ರೂಪಲ್ಲಿದೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ ಗೈಸ್, ಇದಾದ ನಂತರ ಮ್ಯಾಚ್ ಇರುತ್ತೆ. ಬಿಕಾಸ್ ಮ್ಯಾಚ್ ಸಿಕ್ಸ್ ಸಿಕ್ಸ್ಗೆ ಹೋಗಲಿ ಅಂತ ಆಗ್ತಾರೆ ಸಿಕ್ಕೇ ರಕ್ಷಕ್ ಫ್ಯಾಮಿಲಿ. ಖಂಡಿತ ಚೆನ್ನಾಗಿರುತ್ತೆ ಗೈಸ್, ಎರಡು ಕೂಡ ಆರು ಆರು ಈಕ್ವಲ್ ಆದರೆ ಮೋಸ್ಟ್ ಹಾರ್ಟ್ ಬೀಟ್ನ ಜೋರು ಮಾಡೋವಂಥ ಪಂದ್ಯ ಆಗುತ್ತೆ. ಸೊ ಇದು ಒನ್ ಮೋರ್ ಥಿಂಗ್ ಅಂತ ಅಂದರೆ ಕೆ ಜಿ ಎಫ್ ಎಲ್ಲಿ ಬ್ರೋ ಒನ್ ಮ್ಯಾಚು ಲಾಸ್ಟ್ ಆಗಿಲ್ಲ ಅಂತ ಆಗ್ತಾ ಇದ್ದಾರೆ. ಹಾಗಾಗಿ ಖಂಡಿತ ನೋಡೋಣ ಎಲ್ಲ ಟೀಮು ಇದೆ ಗೈಸ್. ಹೇಳಿದ್ನಲ್ಲ ಗೈಸ್ ಇಲ್ಲಿ ಹತ್ತು ತಂಡಗಳು ಏನು ಬಂದಿದ್ದಾರೆ, ಹತ್ತು ತಂಡಗಳು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೀಮ್ಸ್ ಗೈಸ್ ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಟೀಮ್ಸ್ ಅನ್ನೋದೇ ಅಂತ ಅಲ್ಲ, ಮೋಸ್ಟ್ ಬೆಸ್ಟ್ ಟೀಮ್ಸ್ ಅಂತ ಹೇಳ್ಬೋದು. ಸೊ ಟೀಮ್ ಲಿಸ್ಟ್ ಹೇಳ್ತೀನಿ ಗೈಸ್, ನೀವೇ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ಇದಾದ ನಂತರ ಟೀಮ್ ಲಿಸ್ಟ್ನ ಕೊಡ್ತೀನಿ. ಸೊ ನೀವೇ ಹೇಳಿ ಯಾವ ಟೀಮ್ ನಾನು ಯಾವ ಟೀಮ್ ಸಪೋರ್ಟ್ ಮಾಡೋಣ. ಯಾಕಂದರೆ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಎಲ್ಲ ಟೀಮ್ಗಳು. ಒನ್ ನಾಕ್ ಆಯಿತು ಐ ಜಿ ಕನ್ನಡಿಗ, ಐ ಥಿಂಕ್ ಈ ಪಂದ್ಯವನ್ನು ಸೋಲೋ ರೀತಿ ಕಾಣಿಸ್ತಾ ಇದೆ. ಸೊ ಒನ್ ನಾಕ್ ಆಗಿದೆ ಫ್ಯೂರಿಯಸ್ ಸ್ಕೇಟ್ಸಲ್ಲಿ. ಉಲ್ಲಾಸ್ ಡಬಲ್ ಕಿಲ್ ಮಾಡ್ತಾ ಇದ್ದಾರೆ. ಸೊ ಫ್ಯೂರಿಯಸ್ ಸ್ಕೇಟ್ಸ್ ಎ ಜಿ ರಾಕಿ ಮತ್ತು ನಿತಿನ್ ಒಂದು ಕಡೆ, ಸೊ ಉಲ್ಲಾಸ್ ಮತ್ತು ಗ್ಯಾಂಗ್ಸ್ಟರ್ ಹಾಗೂ ಪ್ರಿನ್ಸ್ ಮೂರು ಜನ ಒಂದೇ ಕಡೆ ಇದ್ದಾರೆ. ಸೊ ನೋಡೋಣ ಈಗ ಬ್ಲಾಕ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ, ಗ್ಲೋವಲಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಓ ನೆಟ್ವರ್ಕ್ ಹೋಗಿದೆ ಗೈಸ್, ಎ ಜಿ ನಿತಿನ್ ಅವ್ರದ್ದು, ನಿತಿನ್ ಅವ್ರದ್ದು ನೆಟ್ವರ್ಕ್ ಹೋಗಿದೆ. ರಾಕಿ ಒಬ್ಬರೇ ಉಳ್ಕೊಂಡಿರೋದು ಗೈಸ್ ಇಲ್ಲಿ, ನಿತಿನ್ ಅವ್ರದ್ದು ನೆಟ್ವರ್ಕ್ ಹೋಗಿದೆ. ಜೈ ಮಾಡರ್ ಸ್ಕ್ವಾಡ್ ಅಂತ ಆಗ್ತಾರೆ, ಕರ್ನಾಟಕ ಬೆಸ್ಟ್ ಗಿಲ್ಡ್ ಕೆ ಜಿ ಎಫ್ ಅಂತ ಆಗ್ತಾರೆ ಗೈಸ್. ನನ್ನ ಪ್ರಕಾರ ಈ ಟೂರ್ನಮೆಂಟ್ ಏನಿದೆ, ಸೊ ಕ್ಲಾಸ್ ಸ್ಕ್ವಾಡ್ ಸೀಸನ್ ಸಿಕ್ಸ್ ಅವರು ಗೆದ್ದವರೇ ಕರ್ನಾಟಕದ ಟಾಪ್ ಟೀಮ್ ಗೈಸ್ ನನ್ನ ಪ್ರಕಾರ. ದಯವಿಟ್ಟು ನೀವೇನಾದರೂ ಬೇಜಾರ್ತಿ ಮಾಡ್ಕೊಂಬಿಡಿ. ಸೊ ಓಪಿ, ಸೊ ಫ್ಯೂರಿಯಸ್ ಕಿಡ್ಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಐದನೇ ರೌಂಡ್ನ ಗೆದ್ಕೊಳ್ತಾ ಇರೋದಿಲ್ಲಿ ಫ್ಯೂರಿಯಸ್ ಕಿಡ್ಸ್. ಫ್ಯೂರಿಯಸ್ ಕಿಡ್ಸ್ ಐದನೇ ರೌಂಡ್ನ ಕೂಡ ಗೆದ್ಕೊಳ್ತಾರೆ ಎ ಜಿ ಕನ್ನಡಿಗ ವಿರುದ್ಧ. ಬ್ರೋ ಯುನಿಕ್ ಒನ್ ಶಾಟ್ ವರ್ಸಸ್ ಕೆ ಜಿ ಎಫ್ ಮ್ಯಾಚ್ ಇಡಿ ಅಂತ ಆಗ್ತಾ ಇದ್ದಾರೆ. ಗೈಸ್ ನೋಡ್ತೀನಿ ಫಸ್ಟು ಯಾವ ಗ್ರೂಪಲ್ಲಿ ಇದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೂಡ ಎಲ್ಲರ ಟೀಮ್ ಮೇಲೂ ಆಡಲೇಬೇಕಾಗುತ್ತೆ. ಸೊ ನೋಡೋಣ ಯಾವ್ಯಾವ ಗ್ರೂಪಲ್ಲಿ ಯಾವ್ಯಾವ ಟೀಮ್ ಇದೆ. ನೆಕ್ಸ್ಟು ಈಗ ಇದಾದ ನಂತರ ತೋರಿಸ್ತೀನಿ ಗೈಸ್, ವೆಯ್ಟ್ ಮಾಡಿ. ಇನ್ನು ಒಂದೇ ಒಂದು ಸ್ಲಾಟ್ಗಷ್ಟೇ ವೆಯ್ಟ್ ಮಾಡ್ತಾ ಇರೋದು. ಬ್ರೋ ನಮಗೆ ಒನ್ ಶಾಟ್ ವರ್ಸಸ್ ಕೆ ಜಿ ಎಫ್ ಬೇಕು ಪ್ಲೀಸ್ ಅಂತ ಆಗ್ತಾರೆ. ಖಂಡಿತ ನೋಡೋಣ ಗೈಸ್, ದಯವಿಟ್ಟು ವೆಯ್ಟ್ ಮಾಡಿ. ನೆಕ್ಸ್ಟ್ ರೌಂಡ್ ಎ ಜಿ ವಿನ್ ಅಂತ ಆಗ್ತಾ ಇದ್ದಾರೆ. ನೋಡೋಣ ಗೈಸ್ ಇಲ್ಲಿ, ಎ ಜಿ ಕನ್ನಡಿಗ ಈ ಮ್ಯಾಚ್ ರೌಂಡರ್ ವಿನ್ನರ್ ಖಂಡಿತ ಚೆನ್ನಾಗಿರುತ್ತೆ. ಬ್ರೋ ಎಫ್ ಕೆ ದಟ್ ಗ್ಯಾಂಗ್ಸ್ಟರ್ ಈಸ್ ಮಹಾದೇವಣ ಅಂತ ಆಗ್ತಾ ಇದ್ದಾರೆ. ಕರ್ನಾಟಕಕ್ಕೆ ಒಬ್ಬನೇ ಕಾಟು, ಅವನೇ ಇಟಾಚಿ ಕಾಟು ಅಂತ ಆಗ್ತಾ ಇದ್ದಾರೆ ಇಲ್ಲಿ. ಕೆ ಜಿ ಎಫ್ಗೆ ಆಟಿಟ್ಯೂಡ್ ಜಾಸ್ತಿ ಇದೆ, ಅದು ಇಳಿಬೇಕು ಸೊ ಅಂತ ಆಗ್ತಾ ಇದ್ದಾರೆ. ಸೊ ನೋಡೋಣ ಗೈಸ್ ಇಲ್ಲಿ, ಒಪ್ಪಿಯೋ ಒಳ್ಳೆ ಡ್ಯಾಮೇಜ್ ಇಲ್ಲಿ, ಬಟ್ ಎ ಜಿ ಕನ್ನಡಿಗ ನೋಡ್ಬೇಕೀಗ ಗೈಸ್ ಇಲ್ಲಿ. ಒಳ್ಳೆ ಡ್ಯಾಮೇಜ್ ಕೂಡ ಬಿತ್ತು, ಇವರು ಕೂಡ ಡ್ಯಾಮೇಜ್ ಆಗಿದ್ದಾರೆ. ಮತ್ತೊಬ್ರು ಲೆಫ್ಟಲ್ಲಿ ಏನಿಮಿ ಇದ್ದಾರೆ ನೋಡಿಲ್ಲ. ಸೊ ಮತ್ತೊಂದೆಡೆ ಎಫ್ ಕೆ ಝಡ್, ಸೊ ಪ್ರಿನ್ಸ್ ಒಂದು ಕಡೆ, ಪ್ರಿನ್ಸ್ ಕೂಡ ಎನಿಮಿನ ನೋಡಿದ್ರು ಇಲ್ಲಿ. ಓಪಿ ಹೆಡ್ ಶಾಟ್, ಓಪಿ ಹೆಡ್ ಶಾಟ್ ಗೈಸ್ ಇಲ್ಲಿ. ಮಂಡ್ಯ ಆದ್ಮೇಲೆ ಆಟಿಟ್ಯೂಡ್ ಇರಲೇಬೇಕು ಅಂತ ಆಗ್ತಾ ಇದ್ರೆ ಗೈಸ್ ಇಲ್ಲಿ. ಈ ಗ್ರೂಪ್ ಯುನಿಕ್ ಒನ್ ಶಾಟ್, ಬಿ ಗ್ರೂಪ್ ಕೆ ಜಿ ಎಫ್ ಅಂತ ಆಗ್ತಾ ಇದೆ. ಅನೋ ಗೈಸ್ ಬಿ ಗ್ರೂಪಲ್ಲಿ ಇದೆ ಯುನಿಕ್ ಒನ್ ಶಾಟ್, ಯುನಿಕ್ ಒನ್ ಶಾಟ್ ಬಿ ಗ್ರೂಪಲ್ಲಿ ಇದೆ. ಓ ಒನ್ ಮೋರ್ ನಾಕ್, ಎ ಜಿ ಕನ್ನಡಿಗ ಅನ್ ಟ್ರಬಲ್ ಗೈಸ್ ಇಲ್ಲಿ. ಒಬ್ಬರೇ ಉಳ್ಕೊಂಡಿದ್ದು ಫಿನಿಶ್ ಆಗಿದೆ. ಸೊ ಫ್ಯೂರಿಯಸ್ ಸ್ಕೇಟ್ಸ್ ಆರನೇ ರೌಂಡ್ನ ಗೆದ್ಕೊಂಡ್ರೆ ಎ ಜಿ ಕನ್ನಡಿಗ ಈಗ ಡೂ ಆರ್ ಡೈ ರೌಂಡ್ಗೆ ಬರ್ತಾ ಇದ್ದಾರೆ ಇಲ್ಲಿ. ಸೊ ಎ ಜಿ ಕನ್ನಡಿಗ ಡೂ ಆರ್ ಡೈ ರೌಂಡ್ನ ತಲುಪ್ತಾ ಇದ್ದಾರೆ ಇಲ್ಲಿ.
ಸೊ ಸೋತಂತ ತಂಡ ಟೂರ್ನಮೆಂಟ್ ಇಂದ ಆಚೆ ಹೋದ್ರೆ ಗೆದ್ದಂತ ತಂಡ ಮೋಸ್ಟ್ ವೆಲ್ಕಮ್ ಟು ಸೆಮಿ ಫೈನಲ್ ಗೈಸ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಟಾಪ್ ಟೆನ್ ಟೀಮ್ಸ್ ಯಾವುದು ಕಾದ್ ನೋಡೋಣ ಈಗ KGF OS ಮೇಲೆ 07 ಅಲ್ಲಿ ಗೆಲ್ತಾರ ಅಂತ ಆಗ್ತಾ ಇದಾರೆ ಸೊ ನೋಡೋಣ ಗೈಸ್ ಖಂಡಿತ ಗೇಮ್ ಕೂಡ ಕಾದ್ ನೋಡೋಣ ಒಳ್ಳೆ ಗೇಮ್ ಪ್ಲೇ ಎಲ್ಲ ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಸೊ ಗೈಸ್ ಒನ್ ಥಿಂಗ್ ಬೇರೆಯವ್ರ ಮೇಲೆ ಆಡಿರೋದನ್ನ ನೋಡಿ ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಎರಡು ತಂಡಗಳು ಎದುರು ಬದ್ರಾದಾಗಲೇ ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಯಾವುದು ಅಂತ ಗೊತ್ತಾಗುತ್ತೆ ಯೂನಿಕ್ ಮೇಲೆ ಆಡಿ ಯಾವಾಗ ಗೊತ್ತಾಗುತ್ತೆ ಅಂತ ಆಗ್ತಾರೆ ನೋಡೋಣ ಗೈಸ್ ಇನ್ನೂ ಕೂಡ ವೆಯ್ಟ್ ಮಾಡಿ ಖಂಡಿತ ಮ್ಯಾಚ್ ಇದೆ ಎಲ್ಲರ ಮೇಲೂ ಅವ್ರು ಆಡಲೇಬೇಕಾಗುತ್ತೆ ಬ್ರೇವ್ ಹಾರ್ಟ್ ಇನ್ ಸೆಮಿಫೈನಲ್ ಖಂಡಿತ ಗೈಸ್ ಅನ್ನೋ ಒನ್ ಆಫ್ ದ ಬೆಸ್ಟ್ ಟೀಮ್ ಓ ಫ್ಯೂರಿಯಸ್ ಕಿಡ್ಸ್ ನಾಕ್ ಫಸ್ಟ್ ನಾಕ್ ಬೋರ್ಡ್ ಕ್ಲಿಯರ್ ಆಗ್ತಾ ಇದ್ರಲ್ಲಿ ಅದು ನೋಡುವ ಯಾರು 07 ಅಲ್ಲಿ ಸೋಲೋ ಅಂತ ಅಂತ ಆಗ್ತಾ ಇದ್ರೆ ರಿಯಲ್ ಸೆಟ್ ಬ್ರೋ ಅಂತ ಆಗ್ತಾ ಇದ್ರೆ ಸೊ ಯಾರು ಗೆಲ್ಬೋದು ಗಾಯ್ಸ್ ಇಲ್ಲಿ ಸಾವಿತ್ರಾ ಕಾರ್ವಿ ಅವರೇ ಯಾರು ಗೆಲ್ಬೋದು ಇಲ್ಲಿ ಯಾಕಂದ್ರೆ ಫ್ಯೂರಿಯಸ್ ಕಿಡ್ಸ್ ಆಲ್ರೆಡಿ ಒನ್ ನಾಕ್ ಕ್ಲಿಯರ್ ಆಗಿದ್ದಾರೆ ಸೊ ಎಜ್ಜಿ ಕನ್ನಡಿಗ ಈ ಮ್ಯಾಚ್ ಕಮ್ ಬ್ಯಾಕ್ ಮಾಡಿದ್ರೆ ಒಪ್ಪಿ ಆಗಿರುತ್ತೆ ಆಕ್ಚುಲಿ ನಾಳೆ ಅಂತೂ ನಾಳೆ ಇರೋದಿಲ್ಲ ಮ್ಯಾಚು ಯಾರು ವಿನ್ ಆದರೂ ಪರವಾಗಿಲ್ಲ KGF ವಿನ್ ಆಗಬಾರ್ದು ಅಂತ ಆಗ್ತಾ ಇದ್ದಾರೆ ಇಲ್ಲಿ ಒನ್ ಮೋರ್ ನಾಕ್ AG ಕನ್ನಡಿಗ ತಪ್ಪಿಕೊಂಡ್ರು ಗಾಯ್ಸ್ ಇಲ್ಲಿ ಖಂಡಿತ ತಪ್ಪು ಮಾಡಿಕೊಂಡ್ರು ಬರಬಾರ್ದಾಗಿತ್ತು ಇಲ್ಲಿ AG ನಿತಿನ್ ಹೋಗ್ತಾ ಇದ್ದಾರೆ ಅಕ್ಷಯ್ ಒಂದು ಕಡೆ ಸೊ ಯಾಕೆ 3v3 ಆಗ್ತಾ ಇದೆ ಇಲ್ಲಿ ಒನ್ ಮೋರ್ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ ಸೊ ಉಲ್ಲಾಸ್ ಕೆಳಗಡೆ ಹೋದ್ರು ಖಂಡಿತ ಒಳ್ಳೆ ಟೆಕ್ನಿಕ್ನ ಯೂಸ್ ಮಾಡಿದ್ರು ಉಲ್ಲಾಸ್ ಅವರು ಸೊ ಗ್ಯಾಂಗ್ಸ್ಟರ್ ಇನ್ನೂ ಮೇಲೇನೇ ಇದ್ದಾರೆ ಸೊ ಪ್ರೇನ್ಸ್ ಒಂದು ಕಡೆ ಸೊ ಓ 3v3 ಆಗ್ತಾ ಇದೆ ಇಲ್ಲಿ ಇಲ್ಲಿ ನೋಡಿದ್ರೆ ಮೂರು ಜನ ಒಂದೇ ಕಡೆ ಇದ್ದಾರೆ ಅಣ್ಣ KGF ವರ್ಸಸ್ ಯುನಿಕ್ ಒಂದು ಫೈಟ್ ಅಲ್ಲ ಅವರು ಬೆಸ್ಟ್ ಮ್ಯಾಚ್ಗೆ ಕೇಳ್ತಾ ಕಾಯ್ತಾವ್ರೆ ಅಂತ ಆಗ್ತಾ ಇದಾರೆ ಸೊ ನೋಡೋಣ ಗೈಸ್ ಇಲ್ಲಿ ಒಪ್ಪಿ ಎರಡು ತಂಡಗಳು ಕೂಡ ಚೆನ್ನಾಗೇ ಇದೆ ಸೊ ಗೈಸ್ ನನ್ನ ಪ್ರಕಾರ ನೆಕ್ಸ್ಟು ಉಳಿದ ಯಾವ ಪಂದ್ಯ ಕೂಡ ಒನ್ ಸೈಡ್ ಆಗಲ್ಲ ಸೊ ನೋಡ್ತಾ ಇರಿ ಓ ಇಲ್ಲಿ ಸ್ಟಾರ್ಟ್ ಆಯಿತು ಗೈಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ದು ಸೊ AG ರಾಕಿ ಮತ್ತು AG ನಿತಿನ್ ಇಬ್ಬರೇ ಉಳ್ಕೊಂಡಿರೋದು 2v3 ಸಿಚುವೇಶನ್ ಈಗ ಒನ್ ನಾಕ್ ಅಂತೂ ಖಂಡಿತ ಸೊ ಫ್ಯೂರಿಯಸ್ ಕಿಡ್ಸಲ್ಲಿ ಒಬ್ರು ಕಿಲ್ ಆಗ್ತಾ ಇದಾರೆ 2v2 ಒನ್ ಶಾಟ್ ಅಲ್ಲಿದ್ದಾರೆ ಗ್ಯಾಂಗ್ಸ್ಟರ್ ಅವರು ಗ್ಯಾಂಗ್ಸ್ಟರ್ ಒನ್ ಶಾಟ್ ಅಲ್ಲಿದ್ದಾರೆ ಸೂಪರ್ ಟೆನ್ ಮಾಡ್ತಾ ಇದಾರೆ ಉಲ್ಲಾಸ್ ಇಲ್ಲಿ ಸೂಪರ್ ಟೆನ್ ಮಾಡ್ತಾರೆ ಉಲ್ಲಾಸ್ ಅವರು ಗ್ಲೋವಲ್ ಅಲ್ಲಿ ಬ್ಲಾಕ್ ಆಗಿದ್ದಾರೆ ಗ್ಲೋವಲ್ ಅಲ್ಲಿ ಬ್ಲಾಕ್ ಆಗಿ ಫಿನಿಶ್ ಆಗಿದೆ ಫ್ಯೂರಿಯಸ್ ಕಿಡ್ಸ್ ಸೊ ಫ್ಯೂರಿಯಸ್ ಕಿಡ್ಸ್ ಕಾಲ ಬರುವ ಕ್ಲಾಸ್ ಸೀಸನ್ 6 ನ ಸೆಮಿ ಫೈನಲ್ ತಲುಪ್ತಾ ಇದಾರೆ ಗೈಸ್ ಅಲ್ಲಿ ಸೊ ಅದೇ ರೀತಿ AG ಕನ್ನಡಿ ನಮ್ಮ ಟೂರ್ನಮೆಂಟ್ ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ದಯವಿಟ್ಟು ಬ್ಯಾಕ್ ಹೋಗ್ಬಿಟ್ಟು ಜಸ್ಟ್ ವೆಯ್ಟ್ ಮಾಡಿ ಗೈಸ್ ಇಲ್ಲಿ ಸೊ ಯಾವ ಯಾವ ಗ್ರೂಪ್ನಲ್ಲಿ ಯಾವ ಯಾವ ತಂಡ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ ಸೊ ಎಲ್ಲ ಡೀಟೇಲ್ಸ್ನ ನಿಮಗೆ ಈಗ ಕೊಡ್ತೀನಿ ಗೈಸ್ ಇಲ್ಲಿ ಸೊ ನೋಡ್ತಾ ಇರಿ ಸೊ ಗೈಸ್ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸೊ ಈಗ ತಾನೇ ಗೆದ್ದಂಥ ತಂಡ ಸೊ ಫ್ಯೂರಿಯಸ್ ಕಿಡ್ಸ್ ಗ್ರೂಪ್ ಗೆ ಬಿಗೆ ಬರ್ತಾ ಇದ್ರೆ ಫ್ಯೂರಿಯಸ್ ಕಿಡ್ಸ್ ಫ್ರಮ್ ಮೈಸೂರು ಸೊ ಸೆಮಿಫೈನಲಲ್ಲಿ ಅವರ ಲೇಸ್ಟ್ ಈಗ ಎಂಟ್ರಿ ಆಗ್ತಾ ಇದೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ಸೊ ಗೈಸ್ ಇಲ್ಲಿ ಮರ್ಡರ್ ಸ್ಕ್ವಾಡ್ ವಾರ್ನಿಂಗ್ ಯುನಿಕ್ ಒನ್ ಶಾಟ್ ಡಾರ್ಕ್ ಹಂಟರ್ಸ್ ಹಾಗೂ ಕಾಲ ಭೈರವ ಸೊ ಗ್ರೂಪ್ ಎನಲ್ಲಿದ್ದಾರೆ ಅದೇ ರೀತಿ ಗ್ರೂಪ್ ಬಿನಲ್ಲಿ ಮ್ಯಾಡ್ ಗಿಲ್ಡ್ ಡೈನೋ ಸ್ಕ್ವಾಡ್ KGF ಬ್ರೇವ್ ಹಾರ್ಟ್ ಮತ್ತೆ ಫ್ಯೂರಿಯಸ್ ಕಿಡ್ಸ್ ಗೈಸ್ ಇಲ್ಲಿ ಸೊ ಗ್ರೂಪ್ ಬಿನಲ್ಲಿದ್ದಾರೆ ಸೊ ಮೇ ಬಿ KGF ಮತ್ತೆ ಯುನಿಕ್ ಒನ್ ಶಾಟ್ ಆಡಬೇಕು ಅಂತ ಅಂದರೆ ಸೆಮಿ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಲೇಬೇಕು ಗೈಸ್ ಇಲ್ಲಿ ಇಲ್ಲಿ ಫೈನಲ್ಸ್ಗೆ ಕ್ವಾಲಿಫೈ ಆಗಲೇಬೇಕು ಯಾಕಂದರೆ KGF ಗ್ರೂಪ್ ಬಿನಲ್ಲಿದ್ದಾರೆ ಸೊ ನೋಡೋಣ ಯಾರು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ ಸೊ ನೋಡೋದಾದರೆ ಮೋಸ್ಟ್ ಆಫ್ ಆಲ್ ಬ್ಯಾಂಗಳೂರು ಸೊ ಅತ್ಯಧಿಕ ಮಟ್ಟದಲ್ಲಿದೆ ಗೈಸ್ ಇಲ್ಲಿ ಸೊ ಬೆಂಗಳೂರು 1, 2, 3, 4 ತಂಡ ಬೆಂಗಳೂರಿನಿಂದ ಇದ್ದರೆ ಸೊ ದಕ್ಷಿಣ ಕನ್ನಡದಿಂದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕೂಡ ಉಡುಪಿ ಅದು ಎರಡು ಸೇಮ್ ಆಗುತ್ತೆ ಯುನಿಕ್ ಒನ್ ಶಾಟ್ ಎರಡು ತಂಡಗಳು ಸೊ ಎರಡು ತಂಡಗಳು ಫ್ರಮ್ ಗ್ರೂಪ್ ಎಯಿಂದ ಸೊ ದಕ್ಷಿಣ ಕನ್ನಡದಿಂದ ಎರಡು ತಂಡಗಳಿದ್ದಾರೆ ಸೊ ಹೊಸಕೋಟೆಯಿಂದ ಒಂದು ತಂಡ ಬ್ರೇವ್ ಹಾರ್ಟ್ ಸೊ ಮಂಡ್ಯದಿಂದ KGF ಸೊ ತುಮಕೂರಿನಿಂದ ಕಾಲ ಭೈರವ ಸೊ ನೋಡೋಣ ಗೈಸ್ ಯಾರು ಸೊ ಫೈನಲ್ನ ತಲುಪ್ತಾರೆ ಅಂತ ಕಾದ್ ನೋಡೋಣ ಸೊ ಎಲ್ರಿಗೂ ಕೂಡ ಇನ್ಯಾರು ಕೂಡ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಮ್ಯಾಚ್ನ ಕೂಡ ಹೇಳ್ಬಿಡ್ತೀನಿ ಸೊ ತಿಳ್ಕೊಳ್ಳಿ ಗೈಸ್ ಇಲ್ಲಿ ಸೊ ಮೊದಲ ಪಂದ್ಯ ಮರ್ಡರ್ ಸ್ಕ್ವಾಡ್ ವರ್ಸಸ್ ವಾರ್ನಿಂಗ್ ಸೊ ಎರಡನೇ ಪಂದ್ಯ ಯುನಿಕ್ ಒನ್ ಶಾಟ್ ಒನ್ ವರ್ಸಸ್ ಡಾರ್ಕ್ ಹಂಟರ್ಸ್ ಸೊ ಮೂರನೇ ಪಂದ್ಯ ಮ್ಯಾಡ್ ಗಿಲ್ಡ್ ವರ್ಸಸ್ ಡೈನೋ ಸ್ಕ್ವಾಡ್ ನಾಲ್ಕನೇ ಪಂದ್ಯ KGF ವರ್ಸಸ್ ಬ್ರೇವ್ ಹಾರ್ಟ್ ಗೈಸ್ ಇಲ್ಲಿ ಸೊ ಇಷ್ಟು ಪಂದ್ಯಗಳಿರುತ್ತೆ ಸೊ ನಾಲ್ಕು ಪಂದ್ಯಗಳು ಸೊ ನಾಲ್ಕು ಪಂದ್ಯಗಳಲ್ಲಿ ಎರಡು ಪಂದ್ಯಗಳಲ್ಲಿ ರೂಮ್ ಹೋಸ್ಟ್ ಮಾಡಬೇಕಾಗುತ್ತೆ ಎಲ್ಲ ತಂಡಗಳು ಕೂಡ ಜ್ಞಾಪಕದಲ್ಲಿರಲಿ ಸೊ ಎಲ್ಲ ತಂಡಗಳು ಎರಡು ರೂಮ್ಗಳನ್ನ ಪರ್ಮನೆಂಟಾಗಿ ಇಟ್ಕೊಳ್ಳೇಬೇಕು
ಸೊ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಯಾರು ರೂಮ್ ಹೋಸ್ಟರ್ ಎಲ್ಲ ಕೂಡ ಹೇಳ್ತೀನಿ. ಸೊ ಇದುವರೆಗೂ ನೀವೇನು ರೂಮ್ ಹೋಸ್ಟ್ ಮಾಡಿದ್ರೆ ಅದು ಯಾವುದು ಕೂಡ ಇಲ್ಲಿ ಕೌಂಟ್ ಆಗೋದಿಲ್ಲ. ಆದಷ್ಟು ನೀವು ರೂಮ್ ಕಾರ್ಡ್ನ ಸೇವ್ ಮಾಡಿಟ್ಕೊಳ್ಳಿ. ಸೊ ನಾಳೆ ಇರೋದಿಲ್ಲ ಮ್ಯಾಚು. ನಾಡೋದ್ರಿಂದ ಮೊದಲ ಪಂದ್ಯ ಮರ್ಡರ್ ಸ್ಕ್ವಾಡ್ ಉಡುಪಿ ವರ್ಸಸ್ ವಾರ್ನಿಂಗ್ ಬೆಂಗಳೂರು. ಸೊ ಎರಡನೇ ಪಂದ್ಯ ಯುನಿಕ್ ಒನ್ ಶಾಟ್ ಒನ್ ವರ್ಸ್ ದಕ್ಷಿಣ ಕನ್ನಡ ವರ್ಸಸ್ ಡಾರ್ಕ್ ಹಂಟರ್ಸ್ ಬೆಂಗಳೂರು. ಮೂರನೇ ಪಂದ್ಯ ಮ್ಯಾಡ್ ಗಿಲ್ಡ್ ಬೆಂಗಳೂರು ವರ್ಸಸ್ ಡೈನೋ ಸ್ಕ್ವಾಡ್ ಬೆಂಗಳೂರು. ನಾಲ್ಕನೇ ಪಂದ್ಯ KGF ಮಂಡ್ಯ ವರ್ಸಸ್ ಬ್ರೇವ್ ಹಾರ್ಟ್ ಹೊಸಕೋಟೆ. ಸೊ ಇದು ನಾಡಿದ್ದ ಪಂದ್ಯಗಳು. ಸೊ ಉಳಿದ ಪಂದ್ಯಗಳನ್ನ ನೆಕ್ಸ್ಟ್ ರೌಂಡಲ್ಲಿ ಹೇಳ್ತೀನಿ. ಸೊ ಇದು ಮೊದಲ ಪಂದ್ಯಗಳು ಗೈಸ್, ಎಲ್ಲರೂ ಕೂಡ ರೆಡಿಯಾಗಿ ಅಂತ ಹೇಳ್ತಾ ಇಲ್ಲಿಗೆ ಲಾಸ್ಟ್ ಸ್ಟಾಪ್ ಮಾಡ್ತಿದ್ದೀನಿ. ಬಾಯ್.